ನಮಸ್ಕಾರ ಎಲ್ಲರಿಗೂ ನಾನು ಲಿಂಗ್ ಪಬ್ಲಿಕ್ ಸ್ನೇಹಿತರೆ ಇವತ್ತಿನ ಒಂದು ಎಪಿಸೋಡ್ ನ ನಿಮ್ಗೆ ಒಂದು ನೆಕ್ ಬ್ಯಾಂಡ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಹೌದು ಒಂದು ಬ್ರ್ಯಾಂಡೆಡ್ ನೆಕ್ ಬ್ಯಾಂಡ್ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಗೊತ್ತೊಂದು ಜಿಬ್ರಾನಿಕ್ಸ್ ಬ್ರ್ಯಾಂಡ್ ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಜಿಬ್ರೊನಿಕ್ಸ್ ಬ್ರ್ಯಾಂಡ್ನ ಒಂದು ನೆಕ್ ಬ್ಯಾಂಡ್ ಇದು ಅಂದರೆ ಒಂದು ಏರ್ಫೋನ್ ಅಂತ ಹೇಳ್ಬೋದು ಸೊ ಈ ಒಂದು ನೆಕ್ ಬ್ಯಾಂಡನ್ನು ನಿಮಗೆ ಈ ಒಂದು ಇದರ ಬೆಲೆ ಏನು ಮತ್ತು ಇರೋದು ಫೀಚರ್ ಏನು ಮತ್ತು ಇದರಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಇದೆ ಅನ್ನೋ ಎಲ್ಲ ಒಂದು ಮಾಹಿತಿ ನಿಮಗೊಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮೊದಲು ಇದರ ಡೀಟೇಲ್ಸ್ ಅನ್ನ ನೋಡೋಣ ಒಂದು ಜಿಬ್ರಾನಿಕ್ಸ್ ಬ್ಲೂಟೂತ್ ಇಯರ್ಫೋನ್ ಅಂತ ಹೇಳಬಹುದು ಜೆಬ್ ಜರ್ನಿ ಅಂತ ಇದ್ದ ಮಾಡಲ್ ನೇಮ್ ಇದು ಸೊ ಅದಾದ ನಂತರ ಈ ಒಂದು ನೆಕ್ ಬ್ಯಾಂಡ್ ನೀವು ಸತತವಾಗಿ ಹದಿಮೂರು ಗಂಟೆಗಳ ಕಾಲ ನೀವು ಸಾಂಗ್ಸ್ ಪ್ಲೇ ಮಾಡಬಹುದು ಆಮೇಲೆ ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟ್ ಕೂಡ ಈ ಒಂದು ನೆಕ್ ಬ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸೊ ಇದರ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಡೀಟೇಲ್ ಆಗಿ ಒಂದು ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದರ ಏನೆಲ್ಲ ಇದು ಆಗುತ್ತೆ ಅಂತ ಎರಡು ಅವರ್ ಚಾರ್ಜ್ ಮಾಡಿದರೆ ಹದಿಮೂರು ಅವರ್ ಬರುತ್ತೆ ಅಂತ ಮೇನ್ ಆಗಿ ಒಂದು ಇದರೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಪಕ್ಕದಲ್ಲಿ ಇದರ ಚಿತ್ರ ಕೊಟ್ಟಿದ್ದಾರೆ ಸೊ ಅನ್ಬಾಕ್ಸಿಂಗ್ ಮಾಡಿ ನೋಡೋ ನೋಡೋಣ ಏನೆಲ್ಲ ಇದು ಬಾಕ್ಸ್ ನಲ್ಲಿ ಸೊ ನೋಡ್ತಾ ಇದ್ರೆ ಒಂದು ಯು ಎಸ್ ಬಿ ಕೇಬಲ್ ಇದೆ ಸೊ ಈ ಒಂದು ಯು ಎಸ್ ಬಿ ಕೇಬಲ್ ಚಾರ್ಜ್ ಮಾಡೋಕೆ ಅಂತ ಹೇಳ್ಬೋದು ಇದನ್ನು ಒಂದು ನೆಕ್ ಬ್ಯಾಂಡ್ಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮೊಂದು ಮೊಬೈಲ್ ಫೋನಿಂದ ಒಂದು ಎರಡು ಗಂಟೆಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಇದರ ಒಂದು ಕ್ವಾಲಿಟಿ ಕೂಡ ಉತ್ತಮವಾಗಿದೆ ಅಂತ ಹೇಳ್ಬೋದು ಸೊ ಇದಾದ ನಂತರ ಒಂದು ಎಕ್ಸ್ಟ್ರಾ ಬಡ್ಸ್ ಇದು ಎರಡು ಪೇರ್ ಎಕ್ಸ್ಟ್ರಾ ಬಡ್ಸ್ ಇದೆ ನಿಮ್ಗೇನಾದರೂ ಅದ್ರ ಜೊತೆ ಬಂದಿರೋ ಒಂದು ಬಡ್ಸ್ ಕಿವಿಗೆ ಸೆಟ್ ಆಗಲಿಲ್ಲ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಇದಾದ ನಂತರ ಒಂದು ಯೂಸರ್ ಮ್ಯಾನುವಲ್ ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಇದರಂದು ಡೂಸ್ ಮತ್ತು ಡೋಂಟ್ಸ್ ಎಲ್ಲ ಒಂದು ಕೊಟ್ಟಿದ್ದಾರೆ ಇದನ್ನು ನೀವು ನೀಟಾಗಿ ಸರಿ ಓದಿಕೊಂಡು ಈ ಒಂದು ನೆಕ್ ಬ್ಯಾಂಡನ್ನು ಯೂಸ್ ಮಾಡ್ಬೋದು ಸೊ ನಂತರ ಒಂದು ನೆಕ್ ಬ್ಯಾಂಡ್ನ ಒಂದು ಕ್ವಾಲಿಟಿ ನೋಡೋದಾದರೆ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಉತ್ತಮವಾಗಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಬೆಂಡ್ ಮಾಡಿದರೂ ಕೂಡ ಯಾವುದೇ ಒಂದು ಡ್ಯಾಮೇಜ್ ಆಗೋಲ್ಲ ಹಿಂದ್ಗಡೆ ಭಾಗದಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಒಂದು ಮುಂದಗಡೆ ಭಾಗದಲ್ಲಿ ಒಂದು ಎಡಗಡೆ ಭಾಗ ಬಲಗಡೆ ಭಾಗದಲ್ಲಿ ಜಿಬ್ರೋನಿಕ್ಸ್ ಅಂತ ಬ್ರ್ಯಾ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಎಡಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡ್ ಲೋಗೋ ಇದೆ ಒಂದು ಬ್ರ್ಯಾಂಡ್ ಲೋಗು ಇರತಕ್ಕಂಥದ್ದೇ ಒಂದು ಪವರ್ ಬಟನ್ ಅಂತ ಹೇಳ್ಬೋದು ಸೊ ಇದು ಮೇಡಪ್ ಅಪ್ ಪ್ಲಾಸ್ಟಿಕ್ ಆ್ಯಕ್ಚುಲಿ ಒಂದು ಗುಡ್ ಪ್ಲಾಸ್ಟಿಕ್ಕಿಂದ ಒಂದು ಇದನ್ನ ತಯಾರಿಸಿದ್ದಾರೆ ಅಂತ ಹೇಳ್ಬೋದು ಎರಡು ಕಡೆನೂ ಒಂದು ಇಯರ್ಫೋನ್ ಕನೆಕ್ಟ್ ಆಗಿದೆ ನೋಡಿ ಇದಕ್ಕೆ ಈ ಒಂದು ಪವರ್ ಬಟನ್ ಇದೆ ಅಲ್ಲ ಒಂದು ಲೋಗೋ ಮೇಲೆ ಒಂದು ಪವರ್ ಬಟನ್ ಮೆನ್ಷನ್ ಮಾಡಿದರೆ ಒಂದು ಪಕ್ಕದಲ್ಲಿ ಒಂದು ಪವರ್ ಅಪ್ ಮತ್ತು ಪವರ್ ಡೌನ್ ಬಟನ್ ಇದೆ ಪ್ಲಸ್ ಮತ್ತು ಮೈನಸ್ ಇದೆ ವೆಲ್ಯೂಮ್ ಪ್ಲಸ್ ಮತ್ತು ವೆಲ್ಯೂಮ್ ಮೈನಸ್ ಬಟನು ಸೊ ಇದಾದ ನಂತರ ಒಂದು ಬಲಗಡೆ ಭಾಗದಲ್ಲಿ ನೋಡ್ತಾರೆ ಜಿಬ್ರಾನಿಕ್ಸ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತೊಂದು ಎಡಗಡೆ ಭಾಗದಲ್ಲಿ ಇದೊಂದು ಚಾರ್ಜ್ ಮಾಡೋಕ್ಕಿಂತ ಯು ಎಸ್ ಬಿ ಪೋರ್ಟ್ ಇದೆ ನೋಡಿ ಇಲ್ಲಿ ಇದನ್ನ ಜಸ್ಟ್ ಈ ರೀತಿಯಾಗಿ ರಿವ್ಯೂ ಮಾಡಿಬಿಟ್ಟು ಒಂದು ಚಾರ್ಜ್ಗೆ ಹಾಕ್ಬೋದು ಸೊ ನಾನು ಮತ್ತೆ ರಿಫಿಟ್ ಮಾಡ್ತಾ ಇದ್ದೀನಿ ನೀವು ಕಂಟಿನ್ಯೂಸ್ ಆಗಿ ಎರಡು ಅವರ್ ಚಾರ್ಜ್ ಮಾಡಿದರೆ ಹದಿಮೂರು ಗಂಟೆಗಳ ಕಾಲ ನೀವು ಸಾಂಗ್ಸನ್ನು ಈ ಒಂದು ನೆಕ್ ಬ್ಯಾಂಡಿಂದ ಕೇಳ್ಬೋದು ಸೊ ಜಸ್ಟ್ ಟರ್ನ್ ಆನ್ ಮಾಡ್ತಾ ಇದ್ದೀನಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಎರಡು ಸೆಕೆಂಡ್ ಕಾಲ ನೀವು ನಾವು ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ಆನ್ ಆಗುತ್ತೆ ಇದಾದ ನಂತರ ಒಂದು ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೋದು ಸೊ ಈಗ ಒಂದು ಎರಡು ಡ್ರೈವರ್ಸನ್ನು ನೋಡೋಣ ಒಂದು ಇಯರ್ಫೋನನ್ನು ನೋಡೋಣ ಸೊ ಇದರ ಒಂದು ವಾಯರ್ ಕ್ವಾಲಿಟಿ ಕೂಡ ಒಂದು ಸ್ಮೂತಾಗಿದೆ ಆಮೇಲೆ ಒಂದು ನೋಡೋಕೆ ಕೂಡ ತುಂಬ ಲುಕ್ ಆಗಿದೆ ನಿಮ್ಮ ಕಿವಿಗೆ ಇದನ್ನ ಹಾಕೊಂಡಾಗ ನೀವೊಂದು ಕಂಟಿನ್ಯೂಸ್ ಆಗಿ ಒಂದು ಒನ್ ಅವರ್ ಟೂ ಅವರ್ ಯೂಸ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಒಂದು ಪೇನ್ ಬರಲ್ಲ ಕಿವಿ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ರೆಡ್ ಮತ್ತು ಬ್ಲ್ಯಾಕ್ ಕಲರ್ನ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು ಸೊ ಕೇಸ್ ನಿಮ್ಗೆ ಏನಾದರೂ ಒಂದು ಇರ್ಬಡ್ಸ್ ಸೆಟ್ ಆಗಲ್ಲ ಅಂತಂದರೆ ಎಕ್ಸ್ಟ್ರಾ ಇಯರ್ಡ್ಸನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಸೊ ಇದರ ಒಂದು ಸೌಂಡ್ ಕ್ವಾಲಿಟಿ ನಿಮಗೆ ತೋರಿಸ್ತೀನಿ ಸೊ ಅದಕ್ಕಿಂತ ಮೊದಲು ಇದು ಮ್ಯಾಗ್ನೆಟ್ ಕೂಡ ಇದೆ ಒಂದು ಈ ರೀತಿ ಅಂಟಿಕೊಳ್ಳುತ್ತೆ ಎರಡು ಒಂದು ಡ್ರೈವರ್ಸು ಇದು ಕಾಣಿಸಿದ್ರೆ ಬಟ್ ಮ್ಯಾಗ್ನೆಟ್ ಅಂತ ಏನು ಬೇರೆ ಒಂದು ಇಯರ್ಫೋನ್ಗಳಿಗೆ ಕಂಪೇರ್ ಮಾಡಿದಾಗ ಅಷ್ಟು ನೀಟಾಗಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಮ್ಯಾಗ್ನೆಟ್ ಇದೆ ಅಂತ ಹೇಳ್ಬೋದು ಈ ಒಂದು ಇಯರ್ಫೋನಲ್ಲಿ ಸೊ ಆನ್ ಮಾಡಿ ನಿಮಗೆ ಒಂದು ಬ್ಲೂಟೂತ್ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ಒಂದು ಬ್ಲೂಟೂತನ್ನು ಟರ್ನ್ ಆನ್ ಮಾಡಿ ನಿಮ್ಮೊಂದು ಮೊಬೈಲ್ ಫೋನಲ್ಲಿ ಜಸ್ಟ್ ಸರ್ಚ್ ಮಾಡಿದರೆ ನಿಮಗೆ ಒಂದು ಈ ಒಂದು ಸರ್ಚ್ ಮಾಡಿದಾಗ ಈ ಒಂದು ಡಿವೈಸ್ ನಾವು ನೇಮ್ ಕಾಣುತ್ತೆ ಇಲ್ಲಿ ಸೊ ಜಸ್ಟ್ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಆಟೋಮೆಟಿಗಾಗಿ ಕನೆಕ್ಟ್ ಆಗುತ್ತೆ ಆನಂತರ ನೀವು ಸಾಂಗ್ಸನ್ನು ಎಂಜಾಯ್ ಮಾಡ್ಬೋದು ಗೇಮ್ಗಳನ್ನು ಆಡ್ಬೋದು ಪಬ್ಜಿ ಆಡೋಕ್ಕೆ ಒಂದು ಬೆಸ್ಟ್ ಇಯರ್ಫೋನ್ ಅಂತ ಹೇಳ್ಬೋದು ಇದನ್ನ ಸೊ ಜಸ್ಟ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸ್ಗಳನ್ನ ಎಂಜಾಯ್ ಮಾಡ್ಬೋದು ಸೊ ನಾನು ಒಂದು ಕಂಟಿನ್ಯೂಸ್ ಆಗಿ ಒಂದರಿಂದ ಟೂ ಅವರ್ ಯೂಸ್ ಮಾಡಿದ್ರು ಕೂಡ ನನಗೆ ಯಾವುದೇ ಒಂದು ಕಿವಿಗೆ ಪೇನ್ ಆಗಿಲ್ಲ ಆಮೇಲೆ ಒಂದು ಬೆಸ್ಟ್ ಒಂದು ಬ್ಯಾಸ್ ಎಫೆಕ್ಟ್ ಕೊಡುತ್ತೆ ಒಂದು ಥಿಯೇಟರ್ ಸೌಂಡ್ ಎಫೆಕ್ಟ್ ಬರುತ್ತೆ ಅಂತ ಹೇಳ್ಬೋದು ಒಂದು ಸೂಪರ್ ಆಗಿ ಬ್ಯಾಸ್ ಎಫೆಕ್ಟ್ ಇದೆ ಒಂದು ಸೌಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಬಟ್ ನೀವು ಒರಿಜಿನಲ್ ಟ್ರಾಕ್ಸ್ನ ಟ್ರಾಕ್ಸ್ ಗಳನ್ನ ಕೇಳಿದಾಗ ಸಾಂಗ್ಸ್ ಕೇಳಿದಾಗ ಇದ್ರೆ ಒಂದು ರಿಯಲ್ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿರ ಒಂದು ಜಿಬ್ರಾನಿಕ್ಸ್ ಒಂದು ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಈ ಒಂದು ನೆಕ್ ಬ್ಯಾಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನೀವು ಕೂಡ ಒಂದು ಖರೀದಿ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಒಂದು ಇದು ಜಿಬ್ರಾನಿಕ್ ನೆಕ್ ಬ್ಯಾಂಡ್ ಅನ್ನು ನೀವು ಕೂಡ ಒಂದು ಖರೀದಿ ಮಾಡ್ಬೋದು ಸೊ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕ್ ಮಾಡೋದ ನಮ್ಮ ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಒಂದು ವೀಡಿಯೋನ ಈ ಕೂಡಲೇ ಶೇರ್ ಮಾಡಿ ಸಿಗಾನೆ ಮತ್ತೆ ಮುಂದಿನ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Take care.